ನೋಡಿ ರಾಜ್ಯಸಭೆ ಚುನಾವಣೆಯಲ್ಲಿ ಸಿದ್ದು ವರ್ಸಸ್ ದೇವೇಗೌಡರ ಫೈಟ್ ಅನ್ನೋ ತರ ಆಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಗೆ ಸಿದ್ದು ಶಾಕ್ ಕೊಟ್ಟಿದ್ದಾರೆ. ಆತ್ಮಸಾಕ್ಷಿ ಮತಗಳು ಕಾಂಗ್ರೆಸ್ ಕೈ ಹಿಡಿಯುತ್ತಾ ಆತ್ಮಸಾಕ್ಷಿ ಮತಗಳು ಕಾಂಗ್ರೆಸ್ ಗೆ ಬೀಳುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಜೆಡಿಎಸ್ ನಿಯೋಗ ಮನವಿ ಮಾಡಿದ್ರು ಸಿದ್ದರಾಮಯ್ಯನವರು ಒಪ್ಪಲಿಲ್ಲ. ಯಾರು ಯಾಕೆ ನಾವು ಯಾಕೆ ತಗಿಸಬೇಕು? ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ಆತ್ಮಸಾಕ್ಷಿಯಾಗಿ ಆತ್ಮಸಾಕ್ಷಿಗೆ ಋಣವಾಗಿ ಓಟ್ ಕೊಡ್ತಾರೆ, ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ನಾವು ಯಾಕೆ ವಾಪಸ್ ತೆಗಿಯೋ? ಏನು ಜೆ ಡಿ ಎಸ್ ಬಿಜೆಪಿಗೆ ಇದೆಯಾ ಹೇಳಪ್ಪ ನೀನು? ಬಿಜೆಪಿಗೆ ಇದೆಯೇನ್ರಿ 45 ಓಟು? ಅಲ್ಲ, ಸೆಕೆಂಡ್ ಪ್ರಿಫರೆನ್ಸ್ ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಇದೆ, ಬೇರೆ ಓಟ್ಗಳು ಬರ್ತವೆ ನಮಗೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ 71 ಓಟ್ ಇದೆ, ಗೊತ್ತಾಯ್ತಾ? ನಮಗೆ ಬೇರೆಯವ್ರ ಓಟ್ಗಳು ಬರ್ತವೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕೋರು ಓಟ್ಗಳು ಬರ್ತವೆ. ಅವೆಲ್ಲ ಹೇಳಕ್ಕಂತ ನೋಡಪ್ಪ, ಅವೆಲ್ಲ ಹೇಳಕ್ ಆಗೋದಿಲ್ಲ. ಏನಿಲ್ಲ ಹೇಳ್ಬಿಟ್ರೆ ಪಾಪ ತೊಂದರೆ ಆಗುತ್ತೆ ಅವ್ರಿಗೆ. ಅವ್ರು ಯಾರು ಹೇಳ್ಬೇಕು ಅವ್ರು ಓಟ್ ಹಾಕ್ಬೇಕು ಅವ್ರು ಹಾಕ್ತಾರೆ. ಏನು ನಾವು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ನೋಡಪ್ಪ, ನಮಗೆ ಹೈಕಮಾಂಡ್ ನವರೇ ಮನ್ಸೂರ್ ಅಲಿ ಖಾನ್ ಅನ್ನ ಎರಡನೇ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಹೇಳಿರೋರು. ಅವ್ರು ಜೆ ಡಿ ಎಸ್ ಅವ್ರಿಗೆ ಇದೇ ಮಾತು ಕೇಳಿದ್ರ? ಬಿಜೆಪಿ ಅವ್ರಿಗೆ ಇದೇ ಮಾತು ಕೇಳಿದ್ರ? ಅಲ್ಲ ಕೇಳಿದ್ರೇನ್ರಿ ನೀವು? ತಗತ್ತೀರ ವಾಪಸ್ ತಗತ್ತೀರ? ಅವ್ರಿಗೇನ್ ಕೇಳಿದ್ರೆ ನಾವು ಕೇಳ್ತೀವಿ. ನೋಡಪ್ಪ, ನಾವು ಎರಡನೇ ಕ್ಯಾಂಡಿಡೇಟ್ ಗೆಲ್ತೀವಿ ಅಂತ ನಂಬಿಕೆಯಿಂದ ಹಾಕಿದೀವಿ, ವಿಶ್ವಾಸದಿಂದ ಹಾಕಿದೀವಿ. ವಿಲ್ ನಾಟ್ ವಿಡ್ರ. ನೋಡಿ, ಅಲ್ಲಿ ಎರಡನೇ ಅಭ್ಯರ್ಥಿಯನ್ನ ಹೈಕಮಾಂಡ್ ಸೂಚನೆ ಮೇಲೇನೆ ಹಾಕಿದೀವಿ, ಮನ್ಸೂರ್ ಖಾನ್ ಅನ್ನ ಹಾಕಿರೋದು. ಜೊತೆಗೆ ಈ ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ ಬರುತ್ತೆ, 71 ಓಟ್ ಬರುತ್ತೆ ಅಂತ ಓಪನ್ ಆಗಿ ಹೇಳಿದ್ದಾರೆ ಸಿದ್ದು ಅವರು. ಸೊ ಬಹಳ ಆತ್ಮವಿಶ್ವಾಸ ಇದೆ, ಗೆಲ್ತೀವಿ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ನಾವು ಎರಡನೇ ಅಭ್ಯರ್ಥಿಯನ್ನ ಹಾಕಿರೋದು, ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋ ಮಾತು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯಸಭೆ ಚುನಾವಣೆ ಅಖಾಡ ಮತ್ತಷ್ಟು ಟಫ್ ಫೈಟ್ಗೆ ಇಳಿದಿದೆ.